ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಮೈನರ್ ಇಲ್ನೆಸ್ ಸಿಂಡ್ರೋಮ್ ಅಂದರೆ ಸಾಮಾನ್ಯವಾದ ಕಾಯಿಲೆಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮಗೆ ಗೊತ್ತಿಲ್ಲದ ಸಂಗತಿಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಫಿಸಿಷಿಯನ್ ಕಾರ್ಡಿಯಾಲಜಿಸ್ಟ್ ಮೆಡಿಕಲ್ ಸೈಂಟಿಸ್ಟ್ ಆಥರ್ ಗಾಡ್ಸ್ ಓನ್ ಡಾಕ್ಟರ್ ಎಲ್ಲದಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರ ವೈದ್ಯ ಅಂತ ಖ್ಯಾತಿ ಗಳಿಸಿರೋ ಡಾಕ್ಟರ್ ಬಿಎಂ ಹೆಗಡೆ ಅವರು ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ವೆಲ್ಕಮ್ ಟು ದ ಶೋ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಾಮಾನ್ಯ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೀವಿ ಈ ಮೈನರ್ ಇಲ್ನೆಸ್ ಸಿಂಡ್ರೋಮ್ ಏನಿದು ಯಾವೆಲ್ಲ ಕಾಯಿಲೆಗಳಿದ್ರಲ್ಲಿ ಲಿಸ್ಟಲ್ಲಿ ಬರುತ್ತೆ ಅಂತ ಮೈನರ್ ಇಲ್ನೆಸ್ ಸಿಂಡ್ರೋಮ್ಸ್ ಅಂದರೆ ಜನರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ಅದರಲ್ಲಿ ಹಣ ಇಲ್ಲ ದೊಡ್ಡ ವ್ಯಾಪಾರ ಇಲ್ಲ ಹಾಗಾಗಿ ಯಾರು ಅದರ ವಿಚಾರ ಮಾತಾಡೋದಿಲ್ಲ ಯಾರು ಅದರ ವಿಚಾರ ಬರೆಯೋದಿಲ್ಲ ಆದರೆ ಇದು ಬಹಳ ಮುಖ್ಯ ಯಾಕೆಂದರೆ ಎರಡು ದೊಡ್ಡ ಸ್ಟಡೀಸ್ ಏನು ತೋರ್ ಮಾಡಿದೆ ಅಂದರೆ ಯುರೋಪ್ನಲ್ಲಿ ಅಥವಾ ಚಳಿ ಪ್ರದೇಶದಲ್ಲಿ ಒಂದು ದಿವಸದಲ್ಲಿ ಒಂದು ದಿವಸದಲ್ಲಿ ಪ್ರತಿ ದಿವಸ ಐವತ್ತು ಮಿಲಿಯ ಜನ ಅಂದರೆ ಐದು ಲಕ್ಷ ಜನ ಕೆಲಸಕ್ಕೆ ಹೋಗ್ಲಿಕ್ಕಾಗುವುದಿಲ್ಲ ಈ ಮೈನರ್ ಸಿಂಡ್ರೋಮ್ಸಿಂದ ಹಾಗೆಯೇ ಈ ಮೈನರ್ ಸಿಂಡ್ರೋಮ್ಸ್ ಎಷ್ಟು ಇಂಪಾರ್ಟೆಂಟ್ ಒಂದು ಡಾಕ್ಟ್ರ್ ಪ್ರಾಕ್ಟೀಸ್ನ ಲೋಡ್ನಲ್ಲಿ ಅಂದರೆ ಕೆನಡಾದಲ್ಲಿ ಒಂದು ಸ್ಟಡಿ ಮಾಡಿದರು ಒಬ್ಬ ವೈದ್ಯ ಸಮಾಜದಲ್ಲಿ ಒಂದು ಹೃದಯಾಘಾತ ನೋಡುವಾಗ ಒಂದು ಹೃದಯಘಾತದ ಪೇಷಂಟನ್ನು ಒಂದು ಪರೀಕ್ಷೆ ಮಾಡುವ ಸಮಯದಲ್ಲಿ ಮೂವತ್ತಾರು ಸಾವಿರ ಮೈನರ್ಲಿನ ಸಿಂಡ್ರೋಮ್ಸ್ ಪೇಷಂಟನ್ನು ಅವನು ಹಾಗಿದ್ದರೆ ಮೈನರ್ ಇಲ್ನಸ್ ಸಿಂಡ್ರೋಮ್ನ ಲೋಡ್ ಎಷ್ಟು ನಮ್ಮ ಇದರ ಸಮಾಜದಲ್ಲಿ ನಮ್ಗೆ ಗೊತ್ತಾಗ್ತದೆ ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಈ ಮೈನರ್ ಇಲ್ನೆಸ್ ಸಿಂಡ್ರೋಮ್ಸನ್ನು ಕೂಡ ಮೇಜರ್ ಇಲ್ನೆಸ್ ಸಿಂಡ್ರೋಮ್ಸ್ನ ಹಾಗೆ ಇನ್ವೆಸ್ಟಿಗೇಷನ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಎಕ್ಸ್ರೇ ತೆಗೆದು ಮತ್ತೊಂದು ಮಾಡಿ ಇನ್ನೊಂದು ಮಾಡಿ ಟ್ರೀಟ್ಮೆಂಟ್ ಮಾಡ್ತೇವೆ ಇದರಲ್ಲಿ ಎರಡು ಕಷ್ಟ ಇದೆ ಒಂದು ಓವರ್ ಟ್ರೀಟಿಂಗ್ ಮೈನರ್ ಇಲ್ನೆಸ್ ಸಿಂಡ್ರೋಮ್ಸ್ ಅನ್ನಿಸರಲ್ಲಿ ಇನ್ನೊಂದು ವಿ ಆರ್ ಮೇಕಿಂಗ್ ದೆಮ್ ರಿಯಲಿ ವೆರಿ ಎಕ್ಸ್ಪೆನ್ಸಿವ್ ಮೈನರ್ ಇಲ್ನೆಸ್ ಟ್ರೀಟ್ಮೆಂಟ್ಸ್ ಆಲ್ಸೋ ವೆರಿ ಎಕ್ಸ್ಪೆನ್ಸಿವ್ ಮತ್ತು ಅಟ್ರಾಕ್ಷನ್ ಏನು ನಮಗೆ ಅಂದರೆ ಕೂಡಲೇ ಹೋಗಬೇಕು ಮೈನರ್ ಇಲ್ಲ ಸಿಂಡ್ರೋಮ್ಸ್ ಯಾವುದು ನಾಲ್ಕು ಉಂಟು ಮುಖ್ಯವಾಗಿ ಒಂದು ಕಾಮನ್ ಕೋಲ್ಡ್ ನೆಗಡಿ ಸಾಮಾನ್ಯ ನೆಗಡಿ ಕಾಮನ್ ಕೋಲ್ಡ್ ಇನ್ನೊಂದು ಫೀವರಿಶ್ ಕೋಲ್ಡ್ ಶೀತ ಜ್ವರ ಜ್ವರ ಮತ್ತು ಶೀತ ಮೂರು ಸೋರ್ ಥ್ರೋಟ್ ದೊಂಡೆ ನೋವು ನಾಲ್ಕು ಫ್ಲೂ ಲೈಕ್ ಇಲ್ನೆಸ್ ಅಂದರೆ ಇನ್ಫ್ಲೂಯೆನ್ಸ್ ಹಾಗೆ ಬರುವಂಥ ಒಂದು ಸಣ್ಣ ಜ್ವರ ಈ ನಾಲ್ಕಕ್ಕೆ ಮೈನರ್ ಇಲ್ನ ಸಿಂಡ್ರೋಮ್ಸ್ ಅಂತ ಹೇಳೋದು ಇದನ್ನು ನಾವು ಸರಿಯಾಗಿ ಮೆಡಿಕಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸೋದು ಕೂಡ ಇಲ್ಲ ಯಾಕಂದರೆ ಅದು ಇಂಪಾರ್ಟೆಂಟ್ ಅಲ್ಲ ಅದರ ವಿಚಾರ ಮಾತಾಡೋರು ದೊಡ್ಡ ಡಾಕ್ಟ್ರಲ್ಲ ಅವ್ರು ಸಣ್ಣ ಡಾಕ್ಟ್ರ್ ಅಂತ ಹಾಗಾಗಿ ಯಾರು ಅದರ ವಿಚಾರಕ್ಕೆ ಹೋಗೋದಿಲ್ಲ ಆದರೆ ಇವತ್ತು ನಾವು ಆಡಿಟ್ ಮಾಡಿ ನೋಡಿದರೆ ಔಟ್ಕಮ್ಸ್ ಆಡಿಟ್ ಮಾಡಿ ನೋಡಿದರೆ ಒಂದು ಕ ಸಾಮಾನ್ಯ ಶೀತಕ್ಕೆ ನಮ್ಮ ಹತ್ರ ಔಷಧಿ ಇಲ್ಲ ಒಂದು ಸಾಮಾನ್ಯ ನೆಗಡಿಗೆ ನಮ್ಮ ಹತ್ರ ಔಷಧಿ ಇಲ್ಲ ಅದಕ್ಕೆ ನಾವು ಏನು ಮಾಡ್ತೇವೆ ಕೂಡಲೇ ಹೆಚ್ಚಿನವರು ಏನು ಮಾಡ್ತಾರೆ ಇನ್ನೂ ಅದು ಶೀತ ಆಗಿ ಮತ್ತು ಸ ಸೈನಸೈಟಿಸ್ ಆಗ್ತದೆ ಅಂತ ಆ್ಯಂಟಿಬಯೋಟಿಕ್ಸ್ ಕೊಟ್ಬಿಡ್ತಾರೆ ಇದರಷ್ಟು ದೊಡ್ಡ ಶಾಪ ಇಲ್ಲ ನೆಗಡಿ ಅಂತ ಹೇಳೋದು ಒಂದು ವೈರಸ್ ಕ್ರಿಮಿಯಿಂದ ಬರುವಂಥ ಕಾಯಿಲೆ ಅದು ಕೂಡ ಕ್ರಿಮಿಯಿಂದ ಹೊರಗಿನಿಂದ ಅದು ಬರೋದಲ್ಲ ಆ ಕ್ರಿಮಿ ನಮ್ಮ ಮೂಗಿನಲ್ಲೇ ಉಂಟು ನಮ್ಮ ರೋಗ ನಿರೋಧಕ ಶಕ್ತಿ ಕಮ್ಮಿ ಆದ ದಿವಸ ಆ ಕ್ರಿಮಿ ನಮ್ಮ ಮೂಗನ್ನು ಹಿಡ್ಕೊಳ್ತದೆ ನಮಗೆ ತುರಿಸ್ತದೆ ಅದು ಮತ್ತು ಮೂಗು ಕಟ್ಟಿದಾಗ ಆಗ್ತದೆ ಸೀನ್ ಬರ್ತದೆ ಮತ್ತು ನೀರು ಬರ್ತದೆ ಮತ್ತು ಮೂಗು ಸ್ವಾಸ್ಥ್ಯಗಿ ಕಷ್ಟ ಆಗ್ತದೆ ಇದೆಲ್ಲ ಕಾರಣ ಏನು ಆ ಕ್ರಿಮಿಗೆ ಒಂದು ಅಪ್ಪರ್ ಹ್ಯಾಂಡ್ ಬರ್ತದೆ ಅಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ಕಮ್ಮಿ ಆದ ಕೂಡಲೇ ಇದರನ್ನು ಈಗ ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಿಮಗೆಲ್ಲ ಅಡ್ವರ್ಟೈಸ್ಮೆಂಟ್ ತರ ಒಂದು ಮಿನಿಟ್ನಲ್ಲಿ ಗುಣ ಆಗುವಂಥ ಮದ್ದುಗಳೆಲ್ಲ ಅದೇನು ರಾಮ ಬಾಣದ ಹಾಗೆ ಅದು ನೋಡಿದರೆ ಸಾಕು ನೀವು ಕೂಡಲೇ ತಗೊಳ್ತೀರ ಆ ಮಾತ್ರೆ ತಿಂದ ಕೂಡ ಅದಕ್ಕೂ ಅದಕ್ಕೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ ಏನು ಮಾಡ್ತಾರೆ ಅವರು ನಮ್ಮನ್ನು ಮಂಗ ಮಾಡಲಿಕ್ಕೆ ಒಂದು ದೊಡ್ಡ ಕ್ರಿಕೆಟ್ ಹೀರೋಸ್ ಅಥವಾ ಒಂದು ಸಿನಿಮಾದವರನ್ನ ಅವ್ರನ್ನ ಕರ್ಕೊಂಡು ಬರ್ತಾರೆ ಅವ್ರನ್ನ ಬಂದು ಅವ್ರು ಚೆನ್ನಾಗಿ ಮಾತಾಡ್ತಾರೆ ಓ ಎಲ್ಲ ಗುಣ ಆಯಿತು ಒಂದು ಮಿನಿಟ್ನಲ್ಲಿ ಅವನಿಗೆ ನೆಗಡಿ ಬಂತು ಅವನು ಮಾತ್ರೆ ಟಕ್ ಅಂತ ಬಂತು ಅದನ್ನು ತಿಂದ ಕೂಡಲೇ ಅದು ಮಾತ್ರೆ ಒಳಗೆ ಹೋಗೋದನ್ನು ತೋರಿಸ್ತಾರೆ ಹೀಗೆ ಹೋದ ಕೂಡಲೆ ಅವನು ಹೋ ಅಂತ ಹೇಳಿದ ಕೂಡ ಪುನಃ ಹೋಗಿ ಅಲ್ಲಿ ಕ್ರಿಕೆಟ್ ಬ್ಯಾಟ್ ಇಟ್ಕೊಂಡ ಇದರಲ್ಲಿ ಬಹಳ ಅನ್ಯಾಯ ಆಗ್ತದೆ ಸಮಾಜಕ್ಕೆ ಇದು ತೀರ ಸುಳ್ಳು ಹಾಗೆ ಒಂದು ಮಾತ್ರೆಯಲ್ಲಿ ಹಾಗೆ ಗುಣ ಆಗುವಂಥ ಒಂದು ನೆಗಡಿ ಇಲ್ಲವೇ ಇಲ್ಲ ಎರಡನೇದು ಆ ಮಾತ್ರೆ ಭಾಳ ಹಾಳು ದೇಹಕ್ಕೆ ಅದನ್ನು ನಾವು ಹೇಳುವುದಿಲ್ಲ ಮೂರನೇದು ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿದರೆ ನಾವು ಏನು ಮಗುವಿಗೆ ರಾತ್ರಿಯಲ್ಲಿ ಸಡನ್ ಆಗೋದು ಸ್ವಾಸ್ಥ್ಯ ತೆಗಿಲಿಕ್ಕೆ ಆಗೋದಿಲ್ಲ ಮಗು ಕೂತ್ಕೊಳ್ತದೆ ತಾಯಿ ಓಡಿ ಬಂದು ಒಂದು ಎಂಥದ್ದು ಹಾಕೋದು ಅದೆಲ್ಲ ಹಾಗೆ ಆವಿಯಾಗಿ ಎಲ್ಲ ಹೋಗಿ ಮುಗಿನಲ್ಲಿ ಹೋಗಿ ಮಗು ಹುಷಾರಾಯಿತು ಓಡಲಿಕ್ಕೆ ಶುರುವಾಯಿತು ಇಂಥದ್ದೆಲ್ಲ ನಾವು ನಂಬುತ್ತೇವೆ ಇದು ಏನೋ ಅಂದರೆ ಕುಡಿದು ಮಗು ಉದ್ದಾಗೋದು ಈಗ ಟಕ್ಕಂತ ಬೆಳೆಯೋದು ಅದು ಕುಡಿದು ಕೂಡಲೇ ಅಥವಾ ಗಂಡ ಹೆಂಡತಿ ಮೇಲೆ ಹೋಗೋದು ಅವ್ರಿ ಸ ಮೇಲೆ ಹೋಗಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು ಆ ತುಂಬಸೆ ನೈ ಹೋಗ ಅಂತ ಹೋಗೋದು ಮತ್ತೆ ಅಂತ ಕುಡಿಯೋದು ಅದು ಕುಡಿದು ಕೂಡಲೇ ಎಲ್ಲ ಬಂತು ಮತ್ತೆ ಓಡೋದು ಮೇಲೆ ಅವ್ ಶಾದಿ ಕರೆಗಿ ಈಗ ನನಗೆ ಮದುವೆ ಮಾಡಿಕೊಳ್ತೀಯ ಅಂತ ಹೇಳೋದು ಇದರಲ್ಲಿ ಏನು ಮಂಗ ಮಾಡೋದು ನಮ್ಮ ಮನುಷ್ಯರನ್ನು ಅವರು ಈ ಈ ಮಾಧ್ಯಮದವರೆಲ್ಲ ನಾವೆಲ್ಲ ಹೆಡ್ರು ಅಂತ ಎಣಿಸ್ತಾರೆ ಈ ಲೋಕದ ಜನರಿಗೆ ಏನು ಬುದ್ಧಿ ಇಲ್ಲ ಅಂತ ನಮ್ಮ ಜನರು ತುಂಬ ಬುದ್ಧಿವಂತಿಗಳು ಅವರೆಲ್ಲ ಇದು ಅವರ ಗುಟ್ಟೆಲ್ಲ ಗೊತ್ತಾಗಿದೆ ಅವರಿಗೆ ಇದನ್ನೆಲ್ಲ ನಂಬ್ತಾರೆ ಹಾಗೆ ಈ ಜನ ನೋಡಿ ಇದನ್ನು ಅಡ್ವರ್ಟೈಸ್ಮೆಂಟ್ಗೆ ಬರ್ತಾರಲ್ಲ ಅವರು ಎಷ್ಟು ಅನ್ಯಾಯ ಮಾಡ್ತಾರೆ ಸಮಾಜಕ್ಕೆ ಅಂತ ಅವ್ರಿಗೆ ಗೊತ್ತಿಲ್ಲ ಕೋಟಿ ಕಟ್ಟಲೆ ಹಣ ತೆಕ್ಕೊಳ್ತಾರೆ ಇದರ ಮಗು ಒಂದು ಕುಡ್ದೇ ಕೂಡಲೇ ಒಂದು ಏನಾದರೂ ಒಂದು ಅಂತ ಎಂತ ಎಂತ ಏನಾದರೂ ಒಂದು ಗ್ಲಾಸ್ನಲ್ಲಿ ಕುಡಿದ್ರೆ ಮಗ್ಗಿನಲ್ಲಿ ಕುಡಿದು ಕೂಡಲೇ ಮಗು ಉದ್ದಾಗಲಿ ಶುರುವಾಗುತ್ತೆ ಹೀಗೆಲ್ಲ ಎಲ್ಲಿಯಾದರೂ ಉಂಟ ಇದನ್ನೆಲ್ಲ ಮಾಡುವುದು ಯಾಕೆ ನಮ್ಮನ್ನು ಮಂಗ ಮಾಡಲಿಕ್ಕೆ ಹಾಗೆ ಇದು ಯಾವುದು ಅಗತ್ಯ ಇಲ್ಲ ಸಾಮಾನ್ಯ ನೆಗಡಿ ಕಾಮನ್ ಕೋಲ್ಡಿಗೂ ಶೀತ ಜ್ವರಕ್ಕೂ ಏನು ವ್ಯತ್ಯಾಸ ಶೀತ ಜ್ವರ ಅಂದರೆ ನೆಗಡಿಯ ಒಟ್ಟಿಗೆ ಜ್ವರ ಬರ್ತದೆ ಅದರ ಒಟ್ಟಿಗೆ ಆ ಜ್ವರ ಬರುವಾಗ ಅದಕ್ಕೊಂದು ಕಾರಣ ಬೇರೆ ಈ ಸಾಮಾನ್ಯ ನೆಗಡಿಯ ಒಂದು ಕ್ರಿಮಿ ಅದಕ್ಕೆ ಹೇಳೋದು ರೈನೋ ವೈರಸ್ ಅಂತ ಇನ್ನು ಈ ಶೀತ ಜ್ವರದ ಕೆಮ್ ಕ್ರಿಮಿ ಅದು ಆ್ಯಡಿನೋ ವೈರಸ್ ಕಾಯಿಲೆ ಬೇರೆ ಕ್ರಿಮಿ ಬೇರೆ ಕಾರಣ ಬೇರೆ ಅದು ಪ್ರೆಸೆಂಟ್ ಆಗುವುದು ಒಂದೇ ಲೆಕ್ಕದಲ್ಲಿ ಯಾಕಂದರೆ ಅಲ್ಲಿ ಸ್ವಲ್ಪ ದೇಹದ ಟೆಂಪ್ರೇಚರ್ ಬಿಸಿ ಹೆಚ್ಚಾಗ್ತದೆ ಯಾಕೆ ಬಿಸಿ ಹೆಚ್ಚಾಗ್ತದೆ ಅದು ಕೂಡ ನಮ್ಮ ಒಳ್ಳೆಯದಕ್ಕೆ ಮಾಡಿದ ದೇವರು ಬಿಸಿ ಹೆಚ್ಚಾದವಾಗ ದೇಹಕ್ಕೆ ಆ ಕ್ರಿಮಿಯನ್ನು ಕೊಲ್ಲುವ ಶಕ್ತಿ ಹೆಚ್ಚಾಗ್ತದೆ ಅದಕ್ಕಾಗಿ ಆ ಬಿಸಿ ಬಂದದ್ದು ನಾವು ಸುರುವಿಗೆ ಏನು ಮಾಡ್ತೇವೆ ಅದನ್ನು ಅನ್ಯಾಯ ಮಾಡಲಿಕ್ಕೆ ಆ ಬಿಸಿಯನ್ನು ಕೆಳಗೆ ತರಲಿಕ್ಕೆ ಮಾತ್ರ ತೆಕ್ಕೊಳ್ತೇವೆ ಆವಾಗ ಈ ಒಂದು ವಾರದಲ್ಲಿ ಗುಣ ಆಗುವಂಥ ನೆಗಡಿ ಒಂದು ಹದಿನೈದು ದಿವಸ ಇಪ್ಪತ್ತೈದು ದಿವಸ ಒಂದು ತಿಂಗಳು ಕೆಲವು ಸಲ ಅದು ಆಗ್ತಾ ಇರ್ತದೆ ಒಂದು ನೆಗಡಿ ಅಂದರೆ ಇನ್ನೊಂದು ನೆಗಡಿ ಇರ್ತದೆ ಇದೆಲ್ಲ ಅಗತ್ಯ ಇಲ್ಲ ಇದು ಸಾಮಾನ್ಯ ನೆಗಡಿ ಇದನ್ನು ಸಾಮಾನ್ಯವಾಗಿ ಬಿಡಬೇಕು ಒಂದು ದಿವಸ ರಸ್ತೆ ಕೊಂಡರೆ ಸಾಕು ಒಂದು ದಿವಸ ರಸ್ತೆ ಕೊಂಡು ಈ ಚಳಿಗಾಲದಲ್ಲಿ ಹೊರಗೆ ಹೋಗದೆ ಒಂದು ದಿವಸ ಹೊತ್ತುಕೊಂಡು ಮಲಕ್ಕೊಂಡ್ರೆ ಸ್ವಲ್ಪ ಬಿಸಿ ನೀರನ್ನು ಕುಡಿತಾ ಇದ್ದರೆ ನೀರು ಸ್ವಲ್ಪ ಹೆಚ್ಚು ಕುಡಿದ್ರೆ ಆ ಮ್ಯೂಕಸ್ ಮೆಂಬ್ರೇನ್ ಡ್ರೈ ಆಗದಿದ್ದರೆ ಚಳಿಗಾಲದಲ್ಲಿ ಮ್ಯೂಕಸ್ ಮೆಂಬ್ರೇನ್ ಡ್ರೈ ಆದ ಕೂಡಲೇ ಈ ಕ್ರಿಮಿಗಳಿಗೆ ಒಳಗೆ ಹೊಕ್ಕಲಿಕ್ಕೆ ಭಾಳ ಸುಲಭ ಆಗ್ತದೆ ಅದೆಲ್ಲ ಆಗದಿದ್ದರೆ ಅಲ್ಲಿಗೆ ಹೋಯಿತು ಒಳ್ಳೆ ಊಟ ಕೂಡ ಮಾಡಬೇಕು ಆದರೆ ಜ್ವರ ಇದ್ದಾವಾಗ ಬಿಸಿ ಆಹಾರ ತೆಕ್ಕೊಳ್ಬಾರ್ದು ಊಟ ಸ್ವಲ್ಪ ಕಡಿಮೆ ಮಾಡಬೇಕು ಆದಷ್ಟು ಹೆಚ್ಚು ನೀರು ತೆಕ್ಕೊಳ್ಬೇಕು ಒಂದು ದಿವಸ ರೆಸ್ಟ್ ತೆಕ್ಕೊಳ್ಬೇಕು ಸರಿ ಆಗ್ತದೆ